ಸರ್, ಮತ್ತೆ ಈ ಶೆಡ್ ಬಗ್ಗೆ ಹೇಳ್ತೀರಾ, ವಿಶೇಷತೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ಶೆಡ್ ಈಗ 25x55 ಮಾಡಿದ್ದೀವಿ, ಅಂದರೆ ಫುಲ್ ಸೆಕ್ಯೂರ್ಡ್ ಆಗಿ ಮಾಡಿದ್ದೀವಿ. ಯಾಕಂದರೆ ಈಗ ಕೆಲವು ಕಡೆ ನಾವು ನೋಡಿದ್ದೀವಿ ಮಳವಳ್ಳಿನಲ್ಲಿ ಅಂಥ ಜಾಗದಲ್ಲೆಲ್ಲ ಸ್ಟಾಲ್ ಫೀಡಿಂಗ್ ಶೆಡ್ಡಿಂದನೇ ಒಂದು 15-20 ಮೇಕೆಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಸೊ ಇದರಲ್ಲಿ ಕದಿಯೋದಕ್ಕೆ ಹಾಕ್ದಿರ ಇರೋ ಥರ ಮಾಡಿದ್ದೀವಿ, ಕ್ಯಾಮ್ರಾ ಅಳವಡಿಸಿದ್ದೀವಿ, ಎಲ್ಲ ಅಳವಡಿಸಿ ಮಾಡಿದ್ದೀವಿ. ಇದನ್ನು ಸ್ವಲ್ಪ ಹೈಟೆಕಲ್ಲೇ ಮಾಡಿ ಬಿಟ್ಟಿದ್ದೀವಿ. ಇದನ್ನು ಸರ್ ಈಗ ನೀವು ಅದೇ ಸ್ಕ್ವೇರ್ ಫೀಟ್ ಇದೆ ಅಂದರೆ ಒಳಗಡೆ ಅದು ಶೆಡ್ ಬಂದು 25x55 ಮತ್ತೆ ಇದು ಇದ್ರು ಹೊರಗಡೆ ಹೊರಗಡೆ 100x100 ಅಲ್ಲಿ ಮಾಡಿದ್ದೀನಿ. ಇದು ಬಂದು 100x100 ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಆಯ್ತು? 1000 square feet. 100x100 10,000 square feet ಆಗುತ್ತೆ. ಓಕೆ, 10,000 square feet. ಇದೊಂದು ಗ್ರೌಂಡು, ಮತ್ತೆ 25x30 ಅದೊಂದು 2,000-3,000 square feet. ಮತ್ತೆ ಕೆಳಗಡೆ ಹೈಟ್ ಎಷ್ಟು ಇರ್ಬಿಟ್ಟು? ಅದು ಮಾತ್ರ ಹೈಟ್ ಬಂದು ನನಗೆ ಒಂದು 20 ಇರುತ್ತೆ ಹೈಟ್. ಹೈಟ್ ಕೆಳಗಡೆಯಿಂದ ಒಂದು 20 ಹೈಟ್ ಇದೆ. ಓಕೆ, ಅವ್ರದ್ದೊಂದು ಹೊಸ ಒಂದು ಮೆಥಡಲ್ಲಿ ಮಾಡ್ಕೊಂಡಿರೋದು ಸರ್. ಆಮೇಲೆ ಇನ್ನೊಂದು ಕ್ವಶನ್ ಇತ್ತು, ಒಬ್ಬೊಬ್ರು ಏನು ಮಾಡ್ತಾರೆ, 100,000 rupees ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ಒಬ್ಬೊಬ್ರು ಬಂದು ಪಾಪ ಅವ್ರಿಗೆ ಇರೋಲ್ಲ, ಹೊರಗಡೆ ಸಾಲ ತರೋದು, ಜಮೀನು ಅಡ ಇಡೋದು, ಒಂದು ದೊಡ್ಡ ಶೆಡ್ ಮಾಡಬೇಕು ಅಂತ. ಅಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ? ನನಗೆ ಜನ ಸುಮ್ಮನೆ ಸಾಲ ತಗೊಂಬಂದು ಏನೋ ಮಾಡೋದು, ಯಾರೋ ಏನೋ ಮಾಡೋದು. ನೀವು ಒಂದು ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ರೆ ಗೊತ್ತು ನಿಮಗೆ, ಲೋನ್ ತರ್ತಾರೆ, ಯಾಕೆ ನೀವು ಅಗ್ರಿಕಲ್ಚರಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಯಾರೋ ಏನೋ ಮಾಡಿದ್ರು ಅಂತ ತಾವು ಅದೇ ಥರ ಮಾಡಲಿಕ್ಕೆ ಹೋಗಬಾರ್ದು. ತಮ್ಮ ಆರ್ಥಿಕತೆಗೆ ಅನುಗುಣವಾಗಿ ತಾವು ಎಷ್ಟು ತಮ್ಮಲ್ಲಿ ಎಷ್ಟು ಹಣ ಇದೆಯೋ, ಸಾಲ ಆಗಿಲ್ಲ ಮಾಡಿದಿರ, ಬೇಕಾದಷ್ಟು ವಿಧ ಇದೆ ಇದನ್ನು ಕಟ್ಟಲಿಕ್ಕೆ. ಇದು ಒಂದೇ ವಿಧ ಅಲ್ಲ, ಬೇಕಾದಷ್ಟು ಇದೆ. ಲೋ ಬಜೆಟಲ್ಲೂ ಕಟ್ಟುವಂಥ ವಿಧಾನಗಳಿದೆ. ನೀವು ಹಿಂಗೆ ಕಟ್ಟಿದರೆ ನಾನು ಇದಕ್ಕಿಂತ ಹೈಟೆಕ್ ಕಟ್ಟಬೇಕು ಅಂತ. ಅದೇ ತಪ್ಪು ಮಾಡೋದು ನಮ್ಮ ರೈತರು. ನಮ್ಮ ರೈತರು ಮಾಡೋ ತಪ್ಪು ಅದೇ. ಆ್ಯಕ್ಚುಲಾಗಿ ನಾನು ಫೀಲ್ಡ್ ಆಫೀಸರ್ ಆಗಿದ್ದಾಗ ಇದನ್ನು ನೋಡಿದ್ದೀನಿ. ಕೋಲಾರದಲ್ಲಿ ಸಿಲ್ಕ್ ರೇರಿಂಗ್ ಹೌಸ್ಗಳನ್ನ ಕಟ್ತಾ ಇದ್ರು. ಆತ 100x100 ಕಟ್ಟಿದ ಅಂದರೆ ಇನ್ನೊಬ್ಬ 200x200 ಕಟ್ಟೋದು. ಈ ಥರ ಹಾಳಾದ ರೈತರು ಭಾಳ ಜನ ಇದ್ದಾರೆ. ಸೊ ಆ ಥರ ಮಾಡಬಾರ್ದು. ಆ್ಯಕ್ಚುಲಾಗಿ ನನ್ನ ಪ್ರಕಾರ ನಿಮ್ಮಲ್ಲಿ ನಿಮ್ಮ ಆರ್ಥಿಕತೆಗೆ ಅನುಗುಣವಾಗಿ ಅದನ್ನ ಕಟ್ಟೋದು ನನ್ನ ಪ್ರಕಾರ ಅದು ಇಂಟೆಲಿಜೆಂಟ್ ಇದು ಅಂತ ಅನಿಸುತ್ತೆ ನನಗೆ. ಸರ್, ನಿಮ್ಮ ಹತ್ರ ಯಾವ್ಯಾವೆಲ್ಲ ಗೋಟ್ಗಳಿದಾವೆ ನೋಡೋಣ. ನಮ್ಮ ಯಾವ್ಯಾವೆಲ್ಲ ಸಾಕಿದ್ರೆ ಗೋಟ ಶಿಪ್? ನನ್ನಲ್ಲಿ ಈಗ ಬಂಡೂರ್ ಇದಾವೆ, ಕುರಿಗಳಿದ್ದಾವೆ, ಸಿರೋಹಿ ಇದಾವೆ, ಬೀಟಲ್ ಇದಾವೆ, ಆಮೇಲೆ ತಲಿಚೇರಿ ಇದಾವೆ. ಈ ಇಷ್ಟು ವೆರೈಟಿ ಇದ್ದಾವೆ. ಇವಾಗ ಮಾರೋಕ್ಕೆಲ್ಲ ಯಾವೆಲ್ಲ ರೆಡಿ ಆಗಿದೆ? ಮಾರೋದಕ್ಕೆ ನಾನು ಈಗ ನನ್ನ ಅಭಿಪ್ರಾಯದಲ್ಲಿ ಈಗ ಬೀಟಲ್ ಮತ್ತು ಸಿರೋಹಿ ಕೊಟ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ನಾನು ಬೋಯರ್ ಮತ್ತು ತಲಿಚೇರಿ ಕ್ರಾಸ್ ಇದಿಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಬೋಯರ್ ತೊಗೊಂಬರ್ತಾ ಇದ್ದೀನಿ ಈಗ. ಆ್ಯಕ್ಚುಲಾಗಿ ಬೋಯರ್ ತಗೊಂಬರ್ತಾ ಇದ್ದೀನಿ. ಸೊ ತಲಿಚೇರಿ ನನ್ನ ಹತ್ರ ಇದ್ದಾವೆ, ಇನ್ನು ಸ್ವಲ್ಪ ತಲಿಚೇರಿ ತಗೊಂಬಂದು ಬೋಯರ್ ತಲಿಚೇರಿ ಕ್ರಾಸ್ ಮಾಡ್ಕೊಂಡು ಬೀಟಲ್ಲು ಸಿರೋಹಿ ಇಂಟ್ರೆಸ್ಟ್ ಇದ್ರೆ ಬಂದು ತಗೋಬೋದು. ಅವರಿಗೆಲ್ಲ ಸೇರಿದೆ. ಅವೆಲ್ಲ ಒಂದು ಎಷ್ಟಿದೆ ಸರ್? ಬೀಟಲ್ಲು ಸಿರೋಹಿ ಬೀಟಲ್ ಒಂದು 10 ಇದಾವೆ, ಸಿರೋಹಿ ಒಂದು 10 ಇದಾವೆ. ಅವೆಲ್ಲ ಬಂದು ಕೊಡ್ತೀರಾ ಯಾರು ಬಂದ್ರೆ? ಫಾರ್ಮರ್ಸ್ಗಳೇ ಕೊಡ್ತಾರೆ. ಓಕೆ ಬಸ್ ಸರ್, ಒಂದು ಫಾರಮ್ ನೋಡೋಣ. ಅವ್ರದ್ದೊಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡಿದ್ದಾರೆ, ಬನ್ನಿ.